पाश्चिमात्य राष्ट्रीय प्रवास शुक्रवार संजे आगे दुड दुड नेशनल हाईवे ट्राफिक जाम अद्भुत ट्राफिक वीकेंड संस्कृति नमू कूड़ा बंद है मत बेंगलूरी बंद आंतर यांत्रिक जीवन ईद दिन कल तम वृत्ति जीवन निर्वहित कोने दिन बदलाव का मानसिकता सहजवा निर्माण आते बहुत जन हम अंत नम गए इलेलो को अली होगी ಕೆಲವು ರೆಸಾರ್ಟ್ಗಳು ಸ್ಟಾರ್ ಹೋಟೆಲ್ಗಳು ಅಲ್ಲಿದ್ದು ಬಹಳ ಬಹಳ ಒಳ್ಳೊಳ್ಳೆ ಊಟಗಳನ್ನು ಮಾಡಿ ವಾಪಸ್ ಬರುವಂತ ಅದರಲ್ಲಿ ನನಗೆ ಅತ್ಯಂತ ಸಂತೋಷ ಆಗಿದ್ದು ನೀವೆಲ್ಲ ಸೇರಿ ಉಪ್ಪಳಿಗೆ ಬಂದಿರತಕ್ಕಂಥದ್ದು ಆ ಒಂದು ಸಾಹಿತ್ಯ ಸಂಸ್ಕೃತಿ ಕುಂಪುರವರ ಬದುಕು ನೆಲದ ನಡೆದಾಡಿದಂತಹ ಈ ಭೂಮಿಯಲ್ಲಿ ನಾವೊಂದು ಇರಬೇಕು ಅನ್ನುವಂತಹ ಮಾನಸಿಕತೆ ಇದೆಯಲ್ಲ ಇದೊಂದು ಸುಸಂಸ್ಕೃತ ಮನಸ್ಸಿನ ಬಂದಿದ್ದೀರಿ ಕ್ಷೇತ್ರದ ಶಾಸಕನಾಗಿ ನಿಮ್ಮೆಲ್ಲರನ್ನ ಹಾರ್ದಿಕವಾಗಿ ತೀರ್ಥಳಿಗೆ ಸ್ವಾಗತ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಮಲ್ಲಾಳಿನ ಮಳೆ ನಿಮ್ಮ ಕಿರಿಕಿರಿ ಆಗ್ತದೆಯೋ ಸಂತೋಷ ಆಗ್ತದೆಯೋ ಗೊತ್ತಿಲ್ಲ ನಮಗಂತೂ ಹಣೆ ಮಗ ನಾವು ಹುಟ್ಟಿದ್ದು ಇಲ್ಲೇ ಬದುಕ್ತಾ ಇದ್ದೀವಿ मन मन देवरे मलगाल होंगे बदकेंट चिंतल मोन मलगाल मा मोड़ वातावरण व्यत नमेंगे अत्यंत सतोष आगे या दुड दुड मलगाल होंगी जुलाई तीन मन आता सदर्भली कोनेगू कईबिड़ी मलगाल बंद बंत व्यवसाय जीवन के नावे तैयार इंत सदर्भली ನೀವಿಲ್ಲಿ ಬಂದಿದ್ದು ಒಳ್ಳೆದೇ ಕುವೆಂಪುರವರ ಅನೇಕ ಸಾಹಿತ್ಯ ಪುಸ್ತಕಗಳಲ್ಲಿ ಈ ರೀತಿಯ ವರ್ಣನೆಗಳು ಈ ಮಳೆಯ ವರ್ಣನೆ ಕಾಡಿನ ವರ್ಣನೆ ಪ್ರಕೃತಿಯ ವರ್ಣನೆ ಪ್ರಕೃತಿ ಬಗ್ಗೆ ವರ್ಣನೆ ಮಾಡಿರ್ತಕ್ಕಂಥ ಇನ್ನೊಬ್ಬ ಸಾಹಿತ್ಯ ಇಲ್ಲವೇ ಇಲ್ಲ ಕುವೆಂಪುರವರೇ ಅವರಿಗೆ ಅವರೇ ಸಾಹಿತ್ಯ ಆ ರೀತಿ ಮಲ್ಲಾಡಿನ ಬದುಕನ್ನ ಅನೇಕ ಅವರ ಕೃತಿಗಳಲ್ಲಿ ಬದುಕಿಸಿಟ್ಟಿದ್ದಾರೆ ನಾವು ಚಿಕ್ಕ ವಯಸ್ಸಿನಲ್ಲಿ ನೋಡ್ತಾ ಇದ್ದಂತ ಮಲ್ನಾಡಿಗೂ ಇವತ್ತು ನೋಡುವಂತ ಮಲ್ನಾಡಿಗೂ ಅಜಗಜಾಂತರ ವ್ಯತ್ಯಾಸ ಜನರ ನಡವಳಿಕೆ ವ್ಯವಸಾಯದ ಕ್ರಮ ಇರ್ಬೋದು ಕಾಡೆಲ್ಲ ಹೋಗಿ ಅಕೇಶ್ಯ ಕಾಡು ನಾವು ಹೊಸದಾಗಿ ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥ ಇರ್ಬೋದು ಇವತ್ತು ಕುವೆಂಪುರವರಿಗೆ ಮನೆಯಿಂದ ಎತ್ತಿನ ಗಾಡಿಯಿಂದ ಹೋಗುವಂತ ಸಂದರ್ಭ ತುಂಗಾ ನದಿಯನ್ನ ದೋಣಿಯಿಂದಲೇ ಅಚ್ಚಿಗೆ ದಾಟುವಂತ ಒಂದು ಸಂದರ್ಭಗಳು ಇದನ್ನೆಲ್ಲ ವರ್ಣನೆ ಮಾಡ್ತಾರೆ ಬರ ಬಂದಿದ್ದ ಇವತ್ತು ಯಾವ ಕಷ್ಟವೂ ಇಲ್ಲ ಈ ನ್ಯಾಷನಲ್ ಹೈವೆ ಹೊರದೋಗಿದೆ ಅಭಿವೃದ್ಧಿಯ ಒಂದು ದೊಡ್ಡ ಪರಿವರ್ತನೆ ಆಗಿದೆ ಮೊದಲ ಮಲ್ನಾಡ ಅಲ್ಲ ನಿಮಗೆ ಬಹುಶಃ ಕೊಡು ಮಲ್ನಾಡ ಆಗಿ ಕಾಣ್ತಾ ಇರ್ಬೋದು ಮತ್ತು ನಮಗೆ ಭಾರಿ ದೊಡ್ಡ ಬದಲಾವಣೆ ಆಗಿದೆ ಮಲ್ನಾಡಿನಲ್ಲಿ ಅಂತೇಳಿ ನನಗೆ ಅನಿಸುತ್ತೆ ಹಾಗಾಗಿ ಇಂಥ ಒಂದು ಊರಿಗೆ ಬಂದಿದ್ದೀನಿ ಕವಿ ಸಾಹಿತ್ಯವನ್ನ ಬೆಂಗಳೂರಿನಲ್ಲಿ ಕೂತು ಓದೋರು ಕವಿಯವೇ ಹುಟ್ಟಿದಂತ ಮನೆ ಉಡಾಡಿದಂತ ಈ ಜಾಗ ಹೇಗೆ ಆ ಸಾಹಿತ್ಯವನ್ನು ಸೃಷ್ಟಿ ಮಾಡುವಂತ ಮಾನಸಿಕತೆ ಅವರಿಗೆ ನಿರ್ಮಾಣ ಆಗಿರ್ಬೋದು ಅನ್ನುವಂತ ಆ ಗುಡ್ಡದ ಬೆಟ್ಟದ ಮೇಲೆ ಹೋಗಿದ್ದೀನಿ ಅಂತ ಕಾಣಿಸ್ತದೆ ಅಲ್ಲಿ ಹೋಗಿ ನಿಂತಾಗ ಒಂದು ಬಹಳ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಇಲ್ಲಿ ಬಂದಿದ್ದಾರೆ ಹಾಗಾಗಿ ನಾವೆಲ್ಲ ಈ ರೀತಿ ಸೇರುವಂತದ್ದು ಈ ರೀತಿ ಬರುವಂತದ್ದು ನಮ್ಮಲ್ಲಿ ಒಂದು ಹೃದಯ ಪರಿವರ್ತನೆ ಮಾನಸಿಕ ಪರಿವರ್ತನೆ ಇದ್ದರೆ ಕಾರಣ ಸಂಪರ್ಕ ಸಂಬಂಧ ಮತ್ತು ಎಷ್ಟು ಗೌರವ ಮತ್ತು ಪ್ರೀತಿಯನ್ನು ಇಟ್ಟಿದ್ರು ಅಂದ್ರೆ 1933 ರಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಿರತಕ್ಕಂಥ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ
ಸಾಹಿತ್ಯ ಸಮ್ಮೇಳನದಲ್ಲಿ ನಡೆದಿರತಕ್ಕಂತ ಕವಿ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ. ಯಾಕಕ್ಕೆ ನಾನು ಧಾರವಾಡದ ಬಗ್ಗೆ ಅಥವಾ ಸಾಹಿತ್ಯ ಪರಿಷತ್ತು ಬಗ್ಗೆ ಮಾಡಿದಾಗ ನೋಡಿ, ಕಾಕತಾಳಿ ಅನ್ನೋ ಹಾಗೆ ಕುವೆಂಪು ಅವರು ಮತ್ತು ಧಾರವಾಡಕ್ಕೂ ಸಾಹಿತ್ಯ ಪರಿಷತ್ತಿನಿಂದ ನಂಟು ಬಹಳ ಗಟ್ಟಿಗೊಳಿಸಿಕೊಳ್ಳುವಂತ ಹುಬ್ಬಳ್ಳಿಯಲ್ಲಿ ನಡೆದಂತಹ ಸಾಹಿತ್ಯ ಸಮ್ಮೇಳನದಲ್ಲಿ ಕವಿ ಸಮ್ಮೇಳನದ ಅಧ್ಯಕ್ಷರಾದರು. ಮುಂದೆ ಧಾರವಾಡದಲ್ಲಿ ನಡೆದಂತಹ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಸಮ್ಮೇಳನದ ಅಧ್ಯಕ್ಷರ ಕನ್ನಡ ಸಾಹಿತ್ಯದಲ್ಲಿ ಎರಡು ಕಣ್ಣುಗಳು ಅಂತಂದ್ರೆ ಒಂದು ಕಡೆ ಕುವೆಂಪು, ಇನ್ನೊಂದು ಕಡೆ ಬೇಂದ್ರೆ. ಹಾಗಾಗಿ ಬೇಂದ್ರೆ ಅವರು ಕುವೆಂಪು ಅವ್ರನ್ನ ಯುಗದ ಕವಿ, ಜಗದ ಕವಿ. ಕನ್ನಡಕ್ಕೆ ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಬೇಂದ್ರೆ ಅವರು ಕವಿಗೆ ಕವಿ, ಮುನಿಮಂ ಕವಿಗೆ ಕವಿ ಅಂದ್ರೆ ನಮಸ್ಕರಿಸ್ತಾ ಇರ್ತಕ್ಕಂಥ, ನಮಸ್ಕರಿಸ್ತೀನಿ ಅಂತಕ್ಕಂಥದ್ದನ್ನ ಅವರು ಹೇಳ್ತಾರೆ. ಅವರು ಒಬ್ಬ ಕವಿಗೆ ಮತ್ತೊಬ್ಬ ಕವಿ ನಮಸ್ಕರಿಸ್ತೀನಿ ಅನ್ನುವಂಥದ್ದನ್ನ ಹೇಳಿದಾಗ ಆದಿಕವಿ ಪಂಪ ನಮ್ಮ ಸಂಸ್ಕೃತಿಯನ್ನು ಹೇಳ್ತಾನೆ, ಸುಕವಿ ಯಶೋ ನಿರ್ಮತ್ಸರಂ ಅಂತ. ಯಾರು ಕವಿಯ ಯಶಸ್ಸು ಕಾಣ್ತಾರೆ ಅವರಿಗೆ ಮತ್ಸರನೇ ಇರೋದಿಲ್ಲ ಅನ್ನುವಂಥ ನೋಡಿ. ಹಾಗಾಗಿ ಎರಡನೇ ಬೇಂದ್ರೆಯವರು ಕೇಳ್ಕೊಂಡು ಬರ್ತಾರೆ ಕನ್ನಡಕ್ಕೆ. ಹಾಗಾಗಿ ಮಂಜುನಾಥ್ ಅವರು ಮತ್ತೆ ನಮ್ಮ ನಾಗೇಶ್ ಅವರು ಎರಡು ಇಬ್ಬರೂ ಸಹಿತ ನಾನು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಕಾರಣರಾಗಿದ್ದಾರೆ. ಜೊತೆಗೆ ದೂರದರ್ಶನದಲ್ಲಿ ಇರಬೇಕಾದ್ರೆ ನಾನು ಈ ಸಂಸ್ಥೆಯ ಮೇಲೆ ಕೊಟ್ಟು ಹೇಳ್ತಾ ಇದ್ದೇನೆ. ಜಾತಕ ಶಿಕ್ಷಣಾಚಾರಿ ಪ್ರಯತ್ನ ಹೇಳ್ತಾ ಇದ್ದೇನೆ, ಕನ್ನಡದ ಮೊಟ್ಟ ಮೊದಲನೆಯ ಮಹಾಮನೀಯ ಸಂತ ಕವಿ, ಈಶ್ವರ ಅಲ್ಲ ನೀನೇ ಅಲ್ಲ ಅಂತ ಜಗತ್ತಿಗೆ ತೋರಿಸಿ. ಇವತ್ತಿನ ದಿನ ಈ ತರದ ಯೋಚನೆಗಳನ್ನೇ ನಾವು ಮಾಡೋದಕ್ಕೆ ಭಯ ಪಡ್ತಕ್ಕಂತಹ ಸನ್ನಿವೇಶ ಬಂದಿದೆ. ಮಸೀದಿ ಮಂದಿರ ಪುರಾಣ ಪುರಾಣ ನಮಾಜು ನಮನಗಳ ಸಮನ್ವತೆಯನ್ನು ಸಮದೃಷ್ಟಿಯಿಂದ ಸಮಚಿತ್ತದಿಂದ ನೋಡಿರ್ತಕ್ಕಂತಹ ಸಮಾನತೆ ಅಧಿಕಾರ ಕಳಸದ ಗುರು ಗೋವಿಂದ ಭಟ್ರು ಮತ್ತು ಶಿಶುನಾಳ ಶರೀಫ್, ಶಿಶುನಾಳ ಶರೀಫರನ್ನು ಸಂತ ಶಿಶುನಾಳ ಶರೀಫರನ್ನಾಗಿ ಮಾಡಿರ್ತಕ್ಕಂತಹ ಗುರುಗಳಾಗಿರ್ತಕ್ಕಂಥ ಕಳಸದ ಗುರು ಗೋವಿಂದ ಭಟ್ರು ನನ್ನ ಮುತ್ತಜ್ಜ ಅನ್ನೋದಕ್ಕೆ ನನಗೆ ಬಹಳ ಹೇಳಿ. ನನಗೆ ಕುವೆಂಪು ಅವ್ರನ್ನ ಭೇಟಿಯಾಗಿರ್ತಕ್ಕಂಥದ್ದು ನನ್ನ ಜೀವನದಲ್ಲಿ ಮರೆಯಲಾರದ ಮರೆಯಬಾರದ ದಿನ ಅಂತ. ಇಬ್ಬರು ಶ್ರೇಷ್ಠ ವ್ಯಕ್ತಿಗಳನ್ನು ನಾನು ಭೇಟಿಯಾದೆ, ಅದು ಟೌನ್ ಹಾಲ್ನಲ್ಲಿ. ನನಗೆ ಇನ್ನೊಂದು ಜ್ಞಾಪಕ ದೇವರಾಜ ಅರಸು ಅವರು ಮತ್ತು ಕುವೆಂಪು. ಕರ್ನಾಟಕಕ್ಕೆ ರಾಜಕೀಯ ಕ್ಷೇತ್ರದಿಂದ ಕ್ರಾಂತಿಯನ್ನು ತಂದಿರ್ತಕ್ಕಂಥದ್ದು ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ನಿಜವಾಗಿರ್ತಕ್ಕಂತಹ ಕ್ರಾಂತಿಯನ್ನು ತಂದಿರತಕ್ಕಂತಹ, ಮಾನಸಿಕವಾಗಿರ್ತಕ್ಕಂತಹ ಕ್ರಾಂತಿಯನ್ನು ತಂದಿರತಕ್ಕಂತಹ ಕುವೆಂಪು ಇಬ್ಬರು ಒಂದೇ ದಿನ ನನಗೆ ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ ಶಿಶುನಾಳ ಶರೀಫರ ಗುರುಗಳು ಗೋವಿಂದ ಭಟ್ರ ಮರಿಮೊಮ್ಮಗ ಆದಮೇಲೆ ಪಕ್ಕದಲ್ಲಿ ಕೂರಿಸ್ಕೊಂಡು ನನ್ನನ್ನು ಸುಮಾರು ಅರ್ಧ ಗಂಟೆಯಿಂದ ಒಂದು ಗಂಟೆಗಳ ಕಾಲ ಕುವೆಂಪು ಅವರು ಮಾತನಾಡ್ಕೊಂಡಿರ್ತಕ್ಕಂಥದ್ದು ನನ್ನ ಜೀವನದಲ್ಲಿ ಕಡಿದಾಳ ಅವರ ಎದುರುಗಡೆ ಕುವೆಂಪು ಅವರ ಬಗ್ಗೆ ಹೇಳಬೇಕು ಅಂತಂದರೆ ಸೂರ್ಯನ ಎದುರುಗಡೆ ದೀಪ ಹೋಗಿ ನಾನು ಬೆಳಕನ್ನು ಕೊಡ್ತೀನಿ ಅನ್ನುವಂಥ ಅಹಂಕಾರವನ್ನು ತೋರಿಸ ಹಾಗೆ ಅಂತ. ಆದರೆ ಬಹಳ ವಿನಯ ಇದೆ. ನಾವು ದೀಪವನ್ನು ದೀಪಕ್ಕೆ ಹಚ್ತಾ ಇರ್ತಕ್ಕಂಥದ್ದು ಏನಂದರೆ ಬೆಳಕು ಬರಲಿ ಅಂತ ಇದೆ. ಒಂದು ಎರಡು ಘಟನೆಗಳು ಕುವೆಂಪು ಅವರು ಬಹಳ ಮಾರ್ಮಿಕವಾಗಿ ಹೇಳ್ತಾರೆ. ಅವರು ಮೊದಲನೇ ದಿನ ಅಕ್ಷರಾಭ್ಯಾಸವನ್ನು ಮಾಡಿರ್ತಕ್ಕಂಥ ಘಟನೆಯನ್ನು ಅವರು ಬರ್ತಾರೆ. ಅದು ದಸರಾ ಹಬ್ಬದಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿರ್ತಕ್ಕಂಥ ಸಂದರ್ಭ ಹೇಗಿತ್ತು ಅನ್ನುವಂಥದ್ದು. ಮೊದಲನೇ ಬಾರಿಗೆ ಉಡುದಾರ ಹಾಕೋತಾರೆ, ಲಂಗೋಟಿ ಹಾಕೋತಾರೆ ಅಂತ ಅವರು ತುಂಬ ಹೇಳಿದ್ದಾರೆ. ಜೊತೆಗೆ ಕನ್ನಡದಲ್ಲಿ ಶಾಲೆಯನ್ನು ಓದಬೇಕಾದ್ರೂ ಸಹಿತ
ಆಂಗ್ಲರ ಪ್ರಭಾವ ಆವಾಗ ಪ್ರಾರಂಭ ಆಗುತ್ತೆ ಅದರಲ್ಲೂ ಸಹಿತ ಕ್ರೈಸ್ತ ಪಾದ್ರಿಗಳು ಇಲ್ಲಿ ಬಂದು ಕ್ರೈಸ್ತ ಪಾದ್ರಿಗಳ ಬಿಳಿ ಬಣ್ಣದ ಬಟ್ಟೆ ಅವರ ಮೇಲೆ ಪ್ರಭಾವವನ್ನು ಬೀರುತ್ತೆ ಅನ್ನುವಂಥದ್ದನ್ನು ಸಹಿತ ನೋಡಿ ಸಣ್ಣ ಸಣ್ಣ ಘಟನೆಗಳು ಚಿಕ್ಕ ಹುಡುಗರಲ್ಲಿ ಯಾವ ತರಹದ ಪ್ರಭಾವವನ್ನು ಬೀರುತ್ತೆ ಮೋಸೆಸ್ ಅಂತ ಆ ಕ್ರೈಸ್ತ ಪಾದ್ರಿಯ ಹೆಸರು ಅವರು ಕೀರ್ತನೆಯಿಂದ ಬಿಸ್ಕೆಟ್ನ ಒಂದು ಡಬ್ಬ ತಗೊಂಡ್ಬಿಡ್ತಾರೆ ಆ ಬಿಸ್ಕೆಟಿನ ಡಬ್ಬ ಇವ್ರು ನಾಲ್ಕೈದು ಒಂದಿಷ್ಟು ಸ್ನೇಹಿತರು ಇರ್ಬೇಕಾದ್ರೆ ಒಬ್ರು ಅದನ್ನು ತಗೊಂಡೋಗ್ಬಿಡ್ತಾರೆ ಈ ಬಿಸ್ಕೆಟಿನ ಡಬ್ಬನ ಯಾರು ತಗೊಂಡೋಗ್ರು ಆ ಬಿಸ್ಕೆಟ್ ಹೇಗಿತ್ತು ಯಾವ ಥರ ತಿತ್ತು ಹೇ ಯಾರ್ಯಾರು ತಿಂದ್ರು ಅಂತ ಅದ್ರ ಬಗ್ಗೆ ಒಂದು ತನಿಖೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಕುವೆಂಪು ಅವರ ಮನೆತನದಲ್ಲಿರ್ತಕ್ಕಂಥ ಹಿರಿಯರೊಬ್ರು ಕುವೆಂಪು ಮಾತ್ರ ಸುಳ್ಳು ಹೇಳೋದಿಲ್ಲ ಬೇರೆಯವರೆಲ್ಲ ಸುಳ್ಳು ಹೇಳ್ತಾರೆ ಅಂತೇಳಿ ಅವರನ್ನ ಕರೆದು ಅವರಿಗೆ ಪೂಜೆ ಕೊಡೋದು ಯಾರಪ್ಪ ತಿಂದ್ರು ಯಾರಿದ್ರು ಅಂತ ಅದ್ರ ಬಗ್ಗೆ ಏನು ಮಾಡಬೇಕು ಕುವೆಂಪು ಅವರು ಸುಳ್ಳು ಹೇಳೋದಿಲ್ಲ ಆದರೆ ಅವರು ನಾನು ಯಾರ್ದಾದ್ರು ಹೆಸರು ಹೇಳಿದ್ರೆ ಯಾರು ತಿಂದಿದ್ದಾರೆ ಅನ್ನೋದು ಗೊತ್ತು ಯಾರಿದ್ದಾರೆ ಅನ್ನೋದು ಅವ್ರ ಹೆಸರನ್ನ ಹೇಳಿದ್ರೆ ಬಾತುಂಡೆ ಬೀಳುತ್ತೆ ಏನ್ ಮಾಡೋದು ಅಂತ ಕೊನೆಗೆ ಹೇಳ್ತಾರೆ ನಾನೇ ಆ ಡಬ್ಬವನ್ನು ತೆಗೆದುಕೊಂಡೆ ಅಂತ ಅವರು ಬೇರೆಯವರನ್ನ ಉಳಿಸೋದಕ್ಕೆ ಹೇಳ್ತಾರೆ ಅನ್ನುವಂಥದ್ದನ್ನ ಆ ಘಟನೆಯನ್ನು ಅವರು ಬರೀತಾರೆ ಯಾಕೆ ಘಟನೆ ಒಬ್ಬ ಕನ್ನಡದ ಕಟ್ಟಾಳವಾಗಿ ಬರಲಿಲ್ಲ ಸೈನಿಕ ಹೇಗೆ ದೇಶವನ್ನ ಮುನ್ನಡೆಸಿಕೊಂಡು ಮುಂದೆ ಹೋಗ್ತಾನೋ ಹಾಗೆ ನಾನೊಬ್ಬ ಕನ್ನಡದ ಸೈನಿಕನಾಗಿ ಇಲ್ಲಿಗೆ ಬಂದಿದ್ದೇನೆ ಅನ್ನುವಂತಹ ನಿಮ್ಮ ಮಾತಿನಿಂದ ನಾವು ತಿಳ್ಕೊಳ್ಬೇಕು ಒಂದು ಎಲೆಯ ಅದ್ಭುತವಾದಂತಹ ಒಂದು ಕಾರ್ಯವನ್ನ ಕೈಗೆತ್ತಿಕೊಂಡಿದ್ದೀನಿ ಸರ್ ಕರ್ನಾಟಕದಲ್ಲೂ ಕೂಡ ಈ ರೀತಿಯ ಪ್ರಯತ್ನವನ್ನೊಂದು ಮಾಡುತ್ತಿಲ್ಲ ಅನ್ನೋದು ನನ್ನ ಭಾವನೆ ಇವರು ಸ್ಮಶಾನದಲ್ಲಿ ಕವಿಗೋಷ್ಠಿಯನ್ನ ಮಾಡುವುದರ ಮೂಲಕ ಜನರಿಗೆ ಸ್ಮಶಾನದ ಭಯವನ್ನ ಹೋಗಲಾಡಿಸಿದಂತಹ ಸಂಭ್ರಮಾಚರಣೆಯಲ್ಲಿ ಇದ್ದೀರಿ ಸರ್ ಭಗವಂತನಿಗೆ ಉತ್ತರೋತ್ತರ ಶ್ರೇಯಸ್ಸನ್ನ ದಯಪಾಲಿಸಿ ತನ್ಮೂಲಕ ಒಂದು ಮನಸ್ಥಿತಿ ನಿಮ್ಮಲ್ಲಿ ಮತ್ತಷ್ಟು ಮಗದಷ್ಟು ಮೂಡಲಿ ಅಂತ ಹೇಳ್ತಾ